ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 54ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ನಾವು ವಸಿಷ್ಠರು ಆದರದಿಂದ ವಿಶ್ವಾಮಿತ್ರನ ಸಮಸ್ತ ಸೇನೆಗೆ ಆದರಾತಿಥ್ಯವನ್ನು ಶಬಲೆ ಎಂಬ ಕಾಮಧೇನುವಿನ ಸಹಾಯದಿಂದ ಏರ್ಪಡಿಸಿದರೆ, ಕೊನೆಗೆ ಕ್ಷತ್ರಿಯನಾದ ವಿಶ್ವಾಮಿತ್ರನು ಅಮೂಲ್ಯ ಅನರ್ಘ್ಯ ರಕ್ತದಂತಿರುವ ಆ ಶಬಲೆ ಎಂಬ ಗೋವನ್ನೇ ಬಯಸುತ್ತಾನೆ. ಪ್ರತಿಯಾಗಿ ಅಷ್ಟೈಶ್ವರ್ಯವನ್ನೂ ಕೊಡುವುದಾಗಿ ವಸಿಷ್ಠರಿಗೆ ಹೇಳುತ್ತಾನೆ. ಆದರೆ ಸಾತ್ವಿಕ ಗುಣಶ್ರೇಷ್ಠ ಬ್ರಾಹ್ಮಣನಾದಂತಹ ವಸಿಷ್ಠರು ಅಷ್ಟೈಶ್ವರ್ಯಗಳನ್ನು ತಿರಸ್ಕರಿಸಿ, ಆ ಗೋವು ನನ್ನ ಹೋಮಧೇನುವಾಗಿದೆ, ಅದರೊಂದಿಗೆ ನಾನು ಪ್ರೀತಿ ಆದರಗಳಿಂದ ಬೆರೆತಿರುವೆ, ಅದನ್ನು ನಾನು ಕೊಡಲಾರೆ ಎಂದು ಹೇಳುತ್ತಾರೆ. ಕಾಮಧೇನು ವಸಿಷ್ಠೋಪಿ ಯದಾ ನತ್ಯಜತಿ ಮುನಿಹಿ ತದಾಸ್ಯ ಶಬಲಾಂ ರಾಮ ವಿಶ್ವಾಮಿತ್ರ ಕರ್ಷತ. ಶ್ರೀರಾಮ, ವಸಿಷ್ಠರು ಯಾವುದೇ ರೀತಿಯಲ್ಲೂ ಆ ಕಾಮಧೇನು ಗೋವನ್ನು ಕೊಡಲು ಒಪ್ಪದಿದ್ದಾಗ ವಿಶ್ವಾಮಿತ್ರನು ಆ ವರ್ಣಮಯ ಶಬಲ ಧೇನುವನ್ನು ಬಲವಂತವಾಗಿ ಸೆಳೆದುಕೊಂಡು ಹೊರಟನು. ನೀಯಮಾನಾತು ಶಬಲ ರಾಮ ರಾಜ್ಞ ಮಹಾತ್ಮನ ಪಿತಾ ಚಿಂತಯಾಮಾಸ ರುದಂತಿ ರೋಗ ಶೋಕ ಕರ್ಷಿತ. ರಘುನಂದನ, ಮಹಾತ್ಮ ವಿಶ್ವಾಮಿತ್ರರು ಹೀಗೆ ಗೋವನ್ನು ಸೆಳೆಯದೊಯ್ಯುವಾಗ ಅದು ಶೋಕಾಕುಲವಾಗಿ ಮನಸ್ಸಿನಲ್ಲಿ ಅಳುತ್ತಾ ಅತ್ಯಂತ ದುಃಖಿತಳಾಗಿ ವಿಚಾರ ಮಾಡತೊಡಗಿತು. ಪರಿತ್ಯಕ್ತಾವಶಿಷ್ಟೇನ ಕಿಮಹಂ ಸುಮಹಾತ್ಮನ ಯಾಹಂ ರಾಜಭೃತ್ ಹಂ ರಾಜಭೃತೈರ್ದೀನಾ ಕಿರಿಯೇಯಂ ಭೃಷದುಃಖಿತ. ಅಯ್ಯೋ, ಮಹಾತ್ಮ ವಸಿಷ್ಠರು ನನ್ನನ್ನು ತ್ಯಜಿಸಿಬಿಟ್ಟರೆ ಈ ರಾಜನ ಭೃತ್ಯರು ದೀನ ದುಃಖಿತೆಯಾದ ನನ್ನನ್ನು ಈ ಪ್ರಕಾರ ಸೆಳೆದುಕೊಂಡು ಹೋಗುತ್ತಿದ್ದಾರಲ್ಲ. ಕಿಮ್ಮಯಾಪಕತಂ ತಸ್ಯ ಮಹಶ್ಚೇದ್ಭಾವಿತಾತ್ಮನಃ ಯನ್ಮಾಮನಾಗ ಸಂತೃಪ್ತ ಭಕ್ತಾಂ ತ್ಯಜತಿ ಧಾರ್ಮಿಕ. ಪವಿತ್ರ ಅಂತಃಕರಣವುಳ್ಳ ಆ ಮಹರ್ಷಿಗೆ ನಾನು ಯಾವ ಅಪರಾಧವನ್ನು ಮಾಡಿದೆ? ಆ ಧರ್ಮಾತ್ಮ ಮುನಿಗಳು ನನ್ನನ್ನು ನಿರಪರಾಧಿ ಹಾಗೂ ತನ್ನ ಭಕ್ತನೆಂದು ತಿಳಿದಿದ್ದರೂ ಭಜಿಸುತ್ತಿದ್ದಾನಲ್ಲ. ಇತಿ ಸಂಚಿತ್ಯು ನಿಶ್ವಸ್ಯ ಪುನಃ ಪುನಃ ಜಗಾಮ ವೀಗೆ ನ ತದಾ ವಸಿಷ್ಠಂ ಪರಮೌಜಸಂ ನಿರ್ಧೂಯತಾಂ ಸದಾ ಭತ್ಯಾನ್ ಶತಶತ್ರುಸೂದನ. ಶತ್ರುಸೂದನ, ಹೀಗೆ ಯೋಚಿಸುತ್ತಾ ಆ ಗೋವು ಪದೇ ಪದೇ ನಿಟ್ಟುಸಿರು ಬಿಡತೊಡಗಿತು. ರಾಜನ ನೂರಾರು ಸೇವಕರನ್ನು ಕೊಡಗಿ ಮಹಾ ತೇಜಸ್ವಿ ವಸಿಷ್ಠರ ಬಳಿಗೆ ವೇಗವಾಗಿ ಓಡುತ್ತಾ ಬಂದಳು. ಜಗಮಾನಿಲ ವೇಗೇನ ಪಾದಮೂಲಂ ಮಹಾತ್ಮನಃ ಶಬಲಾಸಾರುದಂತಿ ಚ ಕ್ರೋಶಂತಿ ಚೇದಮಬ್ರವೀ ವಸಿಷ್ಠಸ್ಯಾಗ್ರತಸ್ಥಾರುದಂತಿ ಮೇಘನಿಸ್ವನ. ಆ ಶಬಲ ಗೋವು ವಾಯುವಿನಂತೆ ವೇಗವಾಗಿ ಆ ಮಹಾತ್ಮರ ಚರಣಗಳ ಬಳಿಗೆ ಬಂದು ಅವರ ಮುಂದೆ ನಿಂತು ಮೇಘ ಗಂಭೀರ ಸ್ವರದಿಂದ ಅಳುತ್ತಾ ಕಿರುಚುತ್ತಾ ಅವರಲ್ಲಿ ಈ ಪ್ರಕಾರ ನುಡಿದಳು. ಭಗವನ್ ಕಿಂ ಪರಿತ್ಯಕ್ತಾತ್ವಯಾಹಂ ಬ್ರಹ್ಮಣ ಸ್ತುತ ಯಸ್ಮಾದ್ ರಾಜ ಭಟಾಮಾಂ ಕಿಹಿನಯಂತಿ ತ್ವತ್ಪ್ರಕಾಶತಃ. ಭಗವನ್, ಬ್ರಹ್ಮರ್ಷಿಯೇ, ನೀವು ನನ್ನನ್ನು ತ್ಯಜಿಸಿಬಿಟ್ಟಿರೇನು? ಈ ರಾಜನ ಸೈನಿಕರು ನನ್ನನ್ನು ತಮ್ಮಿಂದ ದೂರಕ್ಕೆ ಕೊಂಡು ಹೋಗುತ್ತಿದ್ದಾರಲ್ಲ. ಏವ ಮುಕ್ತಸ್ತಂಹರ್ಷಿರಿದಂ ವಚನಮಬ್ರವೀತ್ ಶೋಕ ಸಂತ ಹೃದಯಾಂ ಸ್ವಸಾರಮಿವ ದುಃಖಿತಾಂ. ಬಲೆಯು ಹೀಗೆ ಹೇಳಿದಾಗ ಬ್ರಹ್ಮರ್ಷಿ ವಸಿಷ್ಠರು ಶೋಕ ಸಂತಪ್ತ ಹೃದಯವುಳ್ಳ ದುಃಖಿತ
ಸೃಷ್ಟಿಯಾದ ತಂಗಿ ಅಂತಂದ ಆ ಗೋವಿನಲ್ಲಿ ಹೀಗೆ ಹೇಳುತ್ತಾರೆ. ತ್ವಾಂ ತ್ಯಜಾಮಿ ಶಬಲೇ ನಾಪಿ ಮೇ ಪಪ್ ನಾಪಿ ಮೇ ಪಕೃತಂ ತ್ವಯಾ ಈಶ ತ್ವಾಂ ನಯತಿ ರಾಜ ಬಲಾನ್ ಮತ್ತೋ ಮಹಾಬಲ. ಶಬಲೆ, ನಾನು ನಿನ್ನನ್ನು ತ್ಯಜಿಸುತ್ತಿಲ್ಲ, ನೀನು ನನಗೆ ಯಾವುದೇ ಅಪರಾಧವನ್ನು ಮಾಡಲಿಲ್ಲ. ಈ ಮಹಾಬಲಿ ರಾಜನು ಬಲೋನ್ಮತ್ತನಾಗಿ ನಿನ್ನನ್ನು ನನ್ನಿಂದ ಕಸಿದುಕೊಂಡು ಹೋಗುತ್ತಿದ್ದಾನೆ. ನಹಿ ತುಲ್ಯಂ ಬಲಂ ಮಹ್ಯಂ ರಾಜಾತ್ವ ವಿಶೇಷತಃ ಬಲಿ ರಾಜ ಕ್ಷತ್ರಿಯ ಪ್ರತಿವ್ಯಾಪತಿರೇವ ಚ. ಇವನಂತೆ ನನ್ನಲ್ಲಿ ಬಲವಿಲ್ಲ, ವಿಶೇಷವಾಗಿ ಈಗ ಇವನು ರಾಜಪದವಿಯಲ್ಲಿ ಪ್ರತಿಷ್ಠಿತನಾಗಿದ್ದಾನೆ, ರಾಜ ಕ್ಷತ್ರಿಯ ಹಾಗೂ ಈ ಪೃಥ್ವಿಯ ಪಾಲಕನಾದ್ದರಿಂದ ಈತನು ನನ್ನನ್ನು ಬಲವಂತಪಡಿಸುತ್ತಿದ್ದಾನೆ. ಇಯಮಕ್ತೌಹಿಣಿ ಪೂರ್ಣ ಸವಾಜಿರಥಾಕುಲ ಹಸ್ತಿಧ್ವಜ ಸಮಾಕೀರ್ಣ ತೇನಾ ಸೌಬಲವತ್ತರ. ಸಿಂಹನ ಬಳಿ ಕುದುರೆ, ಆನೆ, ಕುದುರೆ, ರಥಗಳಿಂದ ಕೂಡಿದ ಈ ಅಕ್ಷೌಹಿಣಿ ಸೈನ್ಯವಿದೆ. ಆನೆಗಳ ಬೆನ್ನ ಮೇಲೆ ಇರುವ ಅಂಬಾರಿಗಳಲ್ಲಿ ಧ್ವಜಗಳು ಹಾರಾಡುತ್ತಿವೆ. ಇದರಿಂದಲೂ ಇವನು ನನಗಿಂತಲೂ ಪ್ರಬಲನಾಗಿದ್ದಾನೆ. ಈವ ಮುಕ್ತಾವಶಿಷ್ಟೇನ ಪ್ರತ್ಯುವಾಚ ವಿನೀತವತ್ ವಚನಂ ವಚನಗ್ರಾಸ ಬ್ರಹ್ಮರ್ಷಿಮತುಲ ಸಭಂ. ವಸಿಷ್ಠರು ಈ ಮಾತನ್ನು ಹೇಳಿದಾಗ ಮಾತಿನ ಮರ್ಮವನ್ನು ಅರಿತ ಆ ಕಾಮಧೇನುವು ಆ ಅನುಪಮ ತೇಜಸ್ವಿ ಬ್ರಹ್ಮರ್ಷಿಯಲ್ಲಿ ವಿನಯವಾಗಿ ಈ ರೀತಿಯಾಗಿ ಹೇಳುತ್ತಾಳೆ. ನಬಲಂ ಕ್ಷತ್ರಿಯಸ್ಯಾಹುರ್ಬ್ರಹ್ಮಣ ಬಲವತ್ತರಾಹ ಬ್ರಹ್ಮನ್ ಬ್ರಹ್ಮಬಲಂ ದಿವ್ಯಂ ಕ್ಷಾತ್ರಬಲವತ್ತರಂ. ಬ್ರಹ್ಮನ್ ಕ್ಷತ್ರಿಯರ ಬಲ ಏನು ಬಲವಲ್ಲ, ಬ್ರಾಹ್ಮಣರೇ ಕ್ಷತ್ರಿಯರಿಗಿಂತ ಹೆಚ್ಚು ಬಲವಂತರಾಗಿರುತ್ತಾರೆ. ಬ್ರಾಹ್ಮಣರ ಬಲವು ದಿವ್ಯವಾದುದಾಗಿದೆ, ಅದು ಕ್ಷತ್ರಿಯ ಬಲಕ್ಕಿಂತ ಹೆಚ್ಚು ಪ್ರಬಲವಾಗಿರುತ್ತದೆ. ಅಷ್ಟಮೇಯಂ ಬಲಂ ತಬ್ಬಂ ನತ್ತಯ ಬಲವತ್ತನ ವಿಶ್ವಾಮಿತ್ರೋ ಮಹಾವೀರ್ಯ ಸ್ವೇಜಸ್ತವದುರಾಸದಂ. ನಿನ್ನಲ್ಲಿ ಅಪ್ರಮೇಯವಾದ ಬಲವಿದೆ, ಮಹಾಪರಾಕ್ರಮಿ ವಿಶ್ವಾಮಿತ್ರನು ನಿಮಗಿಂತ ಹೆಚ್ಚು ಬಲವಂತನಲ್ಲ, ನಿಮ್ಮ ತೇಜ ದುರ್ದರ್ಶವಾಗಿದೆ. ನಿಯುಂ ಕ್ಷಮಾಂ ಮಹಾತೇಜಸ್ವಂ ಬ್ರಹ್ಮ ಬಲ ಸಂಭೃತಾಂ ತಸ್ಯ ದರ್ಪಂ ಬಲಂ ಯತ್ನ ನಾಶಯಾಮಿ ದುರಾತ್ಮನಃ. ಮಹಾ ತೇಜಸ್ವಿ ಮಹರ್ಷಿಯೇ, ನಾನು ನಿಮ್ಮ ಬ್ರಹ್ಮ ಬಲದಿಂದ ಪರಿಪುಷ್ಟನಾಗಿರುವೆನು, ಆದ್ದರಿಂದ ನೀವು ಕೇವಲ ನನಗೆ ಅಪ್ಪಣೆ ಮಾಡಿರಿ, ನಾನು ಈ ದುರಾತ್ಮ ರಾಜನ ಬಲ ಪ್ರಯತ್ನ ಅಭಿಮಾನವನ್ನು ಈಗಲೇ ನುಚ್ಚು ನೂರಾಗಿಸುವೆನು. ಸಾಮಾನ್ಯವಾಗಿ ಜನಮಾನಸದಲ್ಲಿ ಬ್ರಾಹ್ಮಣರು ದೀರ್ಘಕಾಲದಿಂದ ಜಗತ್ತನ್ನೇ ಆಳಿದರು, ಅಂದರೆ ದೇಶವನ್ನು ಆಳುತ್ತಿದ್ದರು ಎಂಬಂತಹ ಒಂದು ಭಾವನೆಗಿದೆ. ಬ್ರಾಹ್ಮಣರು ರಾಜರಾಗಿ ಕುಳಿತದ್ದು ಪೇಶ್ವೆಗಳ ಕಾಲದಲ್ಲಿ ಹೊರತು ಬೇರೆ ಯಾವ ಸಂದರ್ಭದಲ್ಲೂ ಸಹ ಅವರು ಸಿಂಹಾಸನವನ್ನು ಏರಿತ್ತಿಲ್ಲ. ಹಾಗಿದ್ದರೂ ಈ ರೀತಿಯಾಗಿ ಕ್ಷತ್ರಿಯರೇ ಆಗಲಿ ಉಳಿದ ರಾಜರೇ ಆಗಲಿ ಬ್ರಾಹ್ಮಣರು ರಾಜ್ಯವನ್ನೇ ಆಳಿದರು ಎಂಬುದರ ಅರ್ಥವೇನು? ಮೂಲತಃ ಬ್ರಾಹ್ಮಣನಾದವನು ಸ್ವಾರ್ಥರಹಿತನಾಗಿರಬೇಕು. ಒಬ್ಬ ವ್ಯಕ್ತಿ ಸ್ವಾರ್ಥರಹಿತನಾಗಿ ಲೋಕ ಚಿಂತನೆಯಲ್ಲಿ ಮಗ್ನನಾಗಿ ಪ್ರಜೆಗಳ ಹಿತವನ್ನೇ ಬಯಸುವುದಾದರೆ ಇಡೀ ಲೋಕವೇ ಆತನ ಬೆನ್ನಿಗಿರುತ್ತದೆ, ಪ್ರಜೆಗಳು ಆತನ ಬೆನ್ನಿಗಿರುತ್ತಾರೆ. ಯಾವ ವ್ಯಕ್ತಿ ಅಧಿಕಾರವನ್ನು ಬಯಸಿ ಅಧಿಕಾರದ ಮದದಿಂದಲೂ ಬಲದಿಂದಲೂ ಪ್ರಜೆಗಳ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾನೆಯೋ ಆತನನ್ನು ಕೇವಲ ಬ್ರಾಹ್ಮಣನಾದವನ, ಅಂದರೆ ಯಾರು ಲೋಕಚಿಂತಕನಾಗಿ ಸ್ವಾರ್ಥರಹಿತನಾಗಿರುತ್ತಾನೋ ಆತನ ಒಂದು ಮಾತು ಸಾಕು, ಅಂತಹ ರಾಜನು ನಿರ್ಮೂಲವಾಗಿ ಹೋಗುತ್ತಾನೆ. ಇತಿಹಾಸದಲ್ಲಿ ಬಹಳಷ್ಟು ಬಾರಿ ಅಂತಹ ಉದಾಹರಣೆಗಳನ್ನು ಕಂಡಿದ್ದೇವೆ. ಹಾಗೆಂದ ಮಾತ್ರಕ್ಕೆ ಎಲ್ಲ ಕ್ಷತ್ರಿಯರು ಹಾಗೆ ಇರುತ್ತಾರೆಂದಲ್ಲ, ಕೆಲವರಂತೂ ರಾಜರು ರಾಜರ್ಷಿಗಳಂತೆ ಬದುಕಿದ್ದರು.
ಪ್ರಜಾಪಾಲಕರಾಗಿ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಾ, ಸಕಲ ಪ್ರಜೆಗಳನ್ನು ಸಕಲ ಜೀವಿಗಳನ್ನು ಒಂದೇ ರೀತಿಯಾಗಿ ನೋಡುತ್ತಾ ಅವರೆಲ್ಲರನ್ನು ಪಾಲಿಸುತ್ತಿದ್ದರು. ಅವರಲ್ಲಿ ಸಹಜವಾಗಿಯೇ ಪ್ರಜೆಗಳು ಪ್ರೀತಿಯನ್ನಿಟ್ಟಿರುತ್ತಿದ್ದರು. ಆ ಸಂದರ್ಭಗಳಲ್ಲಿ ಬ್ರಾಹ್ಮಣರು ಆ ರಾಜರಿಗೆ ಪೂರಕವಾಗಿರುತ್ತಿದ್ದರೆ ಹೊರತು ಎಂದಿಗೂ ಮಾರಕವಾಗಿರಲಿಲ್ಲ. ಎಲ್ಲಿಯವರೆಗೆ ವಿಶ್ವಾಮಿತ್ರನು ವಸಿಷ್ಠರ ಅತಿಥಿಯಾಗಿ ಅವರಿಂದ ಸತ್ಕಾರವನ್ನು ಸ್ವೀಕರಿಸುತ್ತಿದ್ದನೋ ಅಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಯಾವಾಗ ಆತನು ಆ ಕೃತಿಯಾಸೆಗೆ ಒಳಗಾಗಿ ಹೆಣ್ಣೆ ಎಂಬ ಆ ಗೋವನ್ನು ಬಲಾತ್ಕಾರ ಪಡಿಸಲು ತೊಡಗಿದನೋ, ಆಗ ವಸಿಷ್ಠರ ಕೇವಲ ಒಂದು ಮಾತು ವಿಶ್ವಾಮಿತ್ರನು ಸರ್ವನಾಶವಾಗಲು ಕಾರಣವಾಗುತ್ತದೆ. ರಾಮ ವಸಿಷ್ಠಸ್ತ್ರೇತಿ ತದೋವಾಚಂ ಬಲಂ ಪರಬಲಾರ್ದನಂ. ಶ್ರೀರಾಮ ರಾಮಧೇನುವು ಹೀಗೆ ಹೇಳಿದಾಗ ಮಹಾ ಯಶಸ್ವಿ ವಸಿಷ್ಠರು ಹೇಳಿದರು, ಸೈನ್ಯವನ್ನು ನಾಶ ಮಾಡುವಂತೆ ಸೈನಿಕರನ್ನು ಸೃಷ್ಟಿ ಮಾಡು. ತಸ್ಯ ತದ್ವಚನಂ ಶ್ರುತ್ವಾಸುರಭಿಃ ಸಸೃಜತ್ ಶತಶೋನೃಪಾ. ರಾಜಕುಮಾರ, ಅವರ ಈ ಅಪ್ಪಣೆ ಪಡೆದ ಈ ಆ ಗೋವು ಆಗ ಹಾಗೆಯೇ ಮಾಡಿದಳು. ಆಕೆಯ ಹೋಂಕಾರದಿಂದಲೇ ನೂರಾರು ಪಸ್ಲವ ಜಾತಿಯ ವೀರರ ಉತ್ಪತ್ತಿಯಾಯಿತು. ನಾಶಯಂತಿ ಬಲಂ ಸರ್ವಂ ವಿಶ್ವಾಮಿತ್ರಸ್ಯ ಪಶ್ಯತಃ ಸ ರಾಜಾ ಪರಮ ಕ್ರುದ್ಧ ಕ್ರೋಧ ವಿಸ್ಫಾಮಿತೀಕ್ಷಣ. ಇವರೆಲ್ಲರೂ ವಿಶ್ವಾಮಿತ್ರನು ನೋಡ ನೋಡುತ್ತಿರುವಂತೆಯೇ ಇವನ ಎಲ್ಲ ಸೈನ್ಯವನ್ನು ನಾಶ ಮಾಡತೊಡಗಿದರು. ಇದರಿಂದ ರಾಜ ವಿಶ್ವಾಮಿತ್ರನಿಗೆ ಬಹಳ ಕ್ರೋಧ ಉಂಟಾಗಿ ರೋಗ ಭೀಷಣನಾಗಿ ಕಣ್ಣು ಬಿಟ್ಟು ನೋಡತೊಡಗಿದನು. ಅಕ್ಲವಾನ್ನಾಶಯಾಮಾಸ ಶಸ್ತ್ರೈರುಚೈರಪಿ ವಿಶ್ವಾಮಿತ್ರಾರ್ಧಿತಾನ್ ದೃಷ್ಟ್ವಾನ್ ಶತಶಸ್ತ್ರೋರಾನ್ಯವನಮಿಶ್ರಿತಾನ್ ಹೈರಾಸೀತ್ ಸಂವೃತ ಭೂಮಿಶ್ಚಕೈರ್ಯವನ ಸಮಿಶ್ರಿತೈ. ಅವನು ದೊಡ್ಡ ಸಣ್ಣ ದೊಡ್ಡ ಅನೇಕ ವಿಧದ ಅಸ್ತ್ರಗಳನ್ನು ಪ್ರಯೋಗಿಸಿ ಆ ಪಕ್ಲವರನ್ನು ಸಂಹರಿಸಿದನು. ವಿಶ್ವಾಮಿತ್ರನಿಂದ ಆ ನೂರಾರು ಪಕ್ಲವರು ನಾಶವಾಗುವುದನ್ನು ನೋಡಿ ಶಬಲೆಯು ಆಗ ಪುನಃ ಯವನ ಮಿಶ್ರಿತ ಶಕ ಜಾತಿಯ ಭಯಂಕರ ವೀರರನ್ನು ಸೃಷ್ಟಿಸಿದಳು. ಆ ಯವನ ಮಿಶ್ರಿತ ಶಕರಿಂದ ಅಲ್ಲಿಯ ಎಲ್ಲ ಭೂಮಿಯು ತುಂಬಿ ಹೋಯಿತು. ಪ್ರಭಾವ ಧರ್ಮ ವೀರ್ಯೈರ್ ಹೇಮ ಕಿಂಜಲ್ಕ ಸನ್ನಿಭೈ ತೀಕ್ಷ್ಣಾಸಿ ಪಟ್ಟಿಸಧರೈರ್ ಹೇಮ ವರ್ಣಾಂಬರವ್ರತೈ ನಿರ್ದಗ್ಧಂ ತದ್ಬಲಂ ಸರ್ವಂ ಪ್ರದೀಪೈರಿವ ಪಾವಕೈ ರಥೋಸ್ತ್ರಾಣಿ ಮಹಾತೇಜ ವಿಶ್ವಾಮಿತ್ರೋ ಮುಮೋಚಃ ಯವನ ಕಾಂಭೋಜಾಸ್ತುಲೀಕೃತ. ಆ ವೀರರು ಮಹಾಪರಾಕ್ರಮಿ ಮತ್ತು ತೇಜಸ್ವಿಗಳಾಗಿದ್ದರು. ಅವರ ಶರೀರ ಕಾಂತಿಯು ಸುವರ್ಣ ಹಾಗೂ ಕೇಸರದಂತೆ ಇತ್ತು. ಅವರು ಬಂಗಾರದ ವರ್ಣದ ಬಟ್ಟೆಗಳನ್ನು ಧರಿಸಿದ್ದರು. ಅವರು ಕೈಗಳಲ್ಲಿ ಹರಿತವಾದ ಖಡ್ಗ ಪುಷ್ಪಗಳನ್ನು ಧರಿಸಿದ್ದರು. ಪ್ರಜ್ವಲಿತ ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದ ಆ ವೀರರು ವಿಶ್ವಾಮಿತ್ರನ ಎಲ್ಲ ಸೈನ್ಯಗಳನ್ನು ಭಸ್ಮ ಮಾಡಲು ತೊಡಗಿದರು. ಆಗ ಮಹಾ ತೇಜಸ್ವಿ ವಿಶ್ವಾಮಿತ್ರನು ಅವರ ಮೇಲೆ ಅನೇಕ ಅಸ್ತ್ರಗಳನ್ನು ಪ್ರಯೋಗಿಸಿದನು. ಆ ಅಸ್ತ್ರಗಳ ಏಟುಗಳಿಂದ ಯವನ ಕಾಂಭೋಜ ಬರ್ಬರ ಜಾತಿಯ ಯೋಧರು ವ್ಯಾಕುಲರಾದರು. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 54ನೆಯ ಸರ್ಗವು ಪೂರ್ಣವಾಯಿತು. ಈ ಸರ್ಗದ ಅಂತಿಮ ಕೆಲವು ಶ್ಲೋಕಗಳು ಮಾರ್ಮಿಕವಾಗಿವೆ. ಕ್ಷತ್ರಿಯನು ಎಂಬ ಅಹಂಕಾರದಿಂದ ತನ್ನ ಸೇನಾಬಲದಿಂದ ಏನು ಬೇಕಾದರೂ ಮಾಡಬಲ್ಲೆ
ನನಗೆ ಬೇರೆಯವರ ಸಹಾಯದ ಅವಶ್ಯಕತೆ ಇಲ್ಲವೆಂದು ವಸಿಷ್ಠರಂತಹ ಬ್ರಾಹ್ಮಣರ ಮೇಲೆ ಆತನು ಎಗರಾಡಿ ಅವರಲ್ಲಿದ್ದಂತಹ ಅನರ್ಘ್ಯ ರತ್ನವಾದ ಶಬಲೆಯನ್ನು ಕಿತ್ತುಕೊಂಡು ಹೋಗುವಾಗ ಆ ಶಬಲೆಯು ಸೃಷ್ಟಿಸಿದ ಸೈನಿಕರ ಹೆಸರುಗಳನ್ನೊಮ್ಮೆ ಗಮನಿಸಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಂತಹ ಆಕ್ರಮಣಕಾರಿಗಳ ಹೆಸರುಗಳು ಇದೇ ರೀತಿ ಇದ್ದವಲ್ಲವೇ? ಹಾಗಿದ್ದರೆ ಆಕ್ರಮಣಗಳ ಹಾಗೂ ಆ ಸಮಯದಲ್ಲಿ ನಮ್ಮವರು ಪರಾಜಿತರಾದ ಹಿಂದೆ ಯಾವುದೋ ಒಂದು ವಿಶಿಷ್ಟವಾದ ಕಥೆ ಇರಬೇಕಲ್ಲವೇ? ಆ ಕಾಲದಲ್ಲಿಯೂ ಕ್ಷತ್ರಿಯರು ಅಂದರೆ ಯಾರು ರಾಜ್ಯವನ್ನು ಆಳುತ್ತಿದ್ದರೋ ಅವರು ಬಲವನ್ಮುಕ್ತರಾಗಿ ತಮ್ಮ ಕ್ಷಾತ್ರ ಬಲ, ತಮ್ಮ ಸೈನ್ಯ ಬಲ, ತಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಮಾಡಿ ಪ್ರಜೆಗಳನ್ನು ಕಡೆಗಣಿಸಿದ್ದರೆ, ಪ್ರಜೆಗಳೆಲ್ಲರೂ ರಾಜರಾದವರ ಸಂಗಡ ನಿಂತಿದ್ದರೆ ಯಾವ ಆಕ್ರಮಣಕಾರಿಗಳು ಯುದ್ಧ ಮಾಡಲು ಸಾಧ್ಯವಾಗುತ್ತಿತ್ತು? ಆಕ್ರಮಣಕಾರಿಗಳು ಒಂದಿಂಚು ನೆಲವನ್ನು ಆಕ್ರಮಿಸಲು ಪ್ರಜೆಗಳ ಸಹಾಯವಿದ್ದಿದ್ದರೆ ಆಗುತ್ತಿತ್ತೆ. ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಾ ಪ್ರಜೆಗಳಿಂದಲೇ ತಾನು ರಾಜನಾಗಿರುವೆ ಎಂಬ ಭಾವ ಅಂದಿನ ರಾಜರಲ್ಲಿ ಇದ್ದಿದ್ದರೆ ಅಂತಹ ದುರ್ಘಟನೆ ಸಂಭವಿಸುತ್ತಿತ್ತೆ. ಪಶ್ಚಾತ್ ನಂತರದ ಕಾಲದಲ್ಲಿ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ನಮ್ಮ ದೇಶವನ್ನು ಯಾವ ರಾಜರು ಆಳುತ್ತಿದ್ದರು? ಪ್ರಜೆಗಳೇ ತಮಗೆ ಸ್ವಾತಂತ್ರ್ಯ ಬೇಕೆಂದು ಯಾರು ಸ್ವಾರ್ಥರಹಿತರಾಗಿ ದೇಶದ ಸ್ವಾತಂತ್ರ್ಯ ಪ್ರಜೆಗಳ ಹಿತವೇ ಮುಖ್ಯವೆಂದು ಭಾವಿಸಿ ಕರೆ ಕೊಟ್ಟರು ಅವರ ಕರೆಗೆ ಒಗೊಟ್ಟು ಎಲ್ಲ ಪ್ರಜೆಗಳು ಆ ಸಂಗ್ರಾಮದಲ್ಲಿ ಧುಮುಕಲಿಲ್ಲವೆ? ಹಿಂಸೆಯಿಂದಲೂ ಅಹಿಂಸೆಯಿಂದಲೂ ಅಂತಹ ವಿಶ್ವದಲ್ಲಿ ಬಲಾಢ್ಯ ಬ್ರಿಟಿಷ್ ಸೇನೆಯನ್ನು ಬಡಿದೋಡಿಸಲಿಲ್ಲವೆ? ಪ್ರಜೆಗಳೇ ದೇಶದ ಸ್ವತ್ತು, ಪ್ರಜೆಗಳೇ ದೇಶದ ಸಂಪತ್ತು. ಅದನ್ನು ಅರಿಯದ ಕಾರಣದಿಂದ ಯಾವಾಗಲೆಲ್ಲ ಆಳುವವರು ತಮ್ಮ ಅಧಿಕಾರ ಬಲದಿಂದ ಪ್ರಜೆಗಳನ್ನು ಮರೆಯುವರು, ಆಗ ಅವರ ಸರ್ವನಾಶವು ಖಂಡಿತ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.